ಹಾಯ್, ಮೊಬೈಲ್ನಲ್ಲಿ ಕವರ್ ಸಾಂಗ್ಸ್ಗಳನ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಟೆಕ್ಲಾಂಡ್ಗೆ ನೀವು ಮೊದಲನೇ ಸಲ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಇದಕ್ಕೆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ ಮೇಕರ್ ಅಂತ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಲ್ಯಾಂಗ್ವೇಜಸ್ ಕೇಳುತ್ತೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ, ನಿಮ್ಮ ಫೇಸ್ಬುಕ್ ಅಥವಾ ಗೂಗಲ್ ಐ ಡಿಯಿಂದ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಕೇಳುತ್ತೆ, ನೀವು ಇಲ್ಲಿ ನಿಮ್ಮ ನೇಮನ್ನು ಕೂಡ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ನೇಮ್ ಬೇಕು ಆ ನೇಮನ್ನು ಕೊಟ್ಕೊಳ್ಳಿ, ಅದ್ರ ಪಕ್ಕ ಒಂದು ನಂಬರನ್ನು ಕೊಟ್ಕೊಳ್ಳಿ. ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಸಾಂಗ್ಸ್ಗಳ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ನೀವೇ ಪರ್ಟಿಕ್ಯುಲರ್ ಸಾಂಗ್ ಯಾವ್ದಾದ್ರು ಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾಕ್ಸ್ ಇದೆ, ಇಲ್ಲಿ ಬಂದು ನಿಮಗೆ ಬೇಕಾದಂಥ ಸಾಂಗನ್ನು ನೀವು ಸರ್ಚ್ ಕೂಡ ಮಾಡ್ಕೋಬೋದು. ಆದಮೇಲೆ ನೀವು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಮೇಲ್ಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಲೋ ಕೊಡಬೇಕಾಗತ್ತೆ, ಫಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫುಲ್ ಸಾಂಗ್ ಅಂತ ಸೆಲೆಕ್ಟ್ ಆಗಿದೆ, ಫುಲ್ ಸಾಂಗ್ ಕೊಟ್ಕೊಂಡ್ರೆ ನೀವು ಫುಲ್ ಹಾಡು ಕೂಡ ಹಾಡ್ಬೋದು. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡು ಹುಕ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಒಂದು 4 ಲೈನ್ಸ್ ಮಾತ್ರ ಸಾಂಗ್ ಸಿಗುತ್ತೆ, ಅದನ್ನು ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟ್ ರೈಟ್ ಸೈಡ್ ಇಲ್ಲಿ ಡುಯೆಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಡುಯೆಟ್ ಸಾಂಗ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಫುಲ್ ಸಾಂಗನ್ನೇ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಪ್ರಿವ್ಯೂ ಬರುತ್ತೆ, ನೀವು ಆಡಿರುವಂಥದ್ದನ್ನ ನೀವಿಲ್ಲಿ ಕೇಳ್ಕೋಬೋದು. ಅದಾದಮೇಲೆ ನೀವಿಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಕೂಡ ಮಾಡ್ಕೋಬೋದು ಇದೇ ಅಪ್ಲಿಕೇಶನ್ನಲ್ಲಿ. ನೆಕ್ಸ್ಟ್ ನೀವಿಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಆಡಿರುವಂಥ ಹಾಡಿಗೆ ಕೆಲವೊಂದು ಸೆಟ್ಟಿಂಗ್ಸ್ಗಳು, ನಿಮ್ಮ ವಾಯ್ಸ್ ಸ್ಪೀಡ್ ಅಥವಾ ಸ್ಲೋ ಆಗಿದ್ರೆ ಅದನ್ನೆಲ್ಲ ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ಟುಡಿಯೋ ಪಾರ್ಟಿ ಪಾಪ್ ಅಂತ ಸುಮಾರು ಆಪ್ಷನ್ಸ್ಗಳು ಸಿಗುತ್ತೆ, ಇದರಲ್ಲಿ ಅದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿ ನೋಡಿ, ನಿಮ್ಮ ವಾಯ್ಸ್ ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬೇರೆ ರೀತಿ ಚೇಂಜ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲೇ ಈ ಅಪ್ಲಿಕೇಶನ್ ಮುಖಾಂತರ ಕವರ್ ಸಾಂಗ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ಕ್ರಿಯೇಟ್ ಮಾಡಿ ನೀವು ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಶೇರ್ ಮಾಡ್ಕೋಬೋದು. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.